ಕೊರೋನಾ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಕೋಲಾರ ಜಿಲ್ಲೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಕಾರ್ಯಪಡೆ ಸಮಿತಿಗಳನ್ನು ರಚಿಸಲಾಗಿದೆ. ಟಾಸ್ಕ್ ಫೋರ್ಸ್ ಸಮಿತಿಯಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರ ಸಭೆ ಕರೆದು ಕೊರೋನಾ ನಿಯಂತ್ರಣಕ್ಕೆ ಪಾಲಿಸಬೇಕಾದ ಕ್ರಮ, ಲಸಿಕೆ ಪಡೆಯುವ ಬಗ್ಗೆ ಮಾಹಿತಿ ನೀಡಿ ನಂತರ ಉಚಿತ ಲಸಿಕೆ ನೀಡಲಾಗುತ್ತದೆ. ಡಿಡಿ ನ್ಯೂಸ್ನೊಂದಿಗೆ ಬೈರಕೂರು ಗ್ರಾಮ ಪಂಚಾಯಿತಿ ಸದಸ್ಯ ಶಂಕರ್. ಪಂಚಾಯಿತಿ ಮಟ್ಟದಲ್ಲಿ ಲಸಿಕೆ, ಕೊರೋನಾ ನಿಯಂತ್ರಣ ಹಾಗೂ ಲಸಿಕೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಒಳ್ಳೆ ಕಾರ್ಯ ತಂದಿದೆ, ಒಳ್ಳೆ ಒಂದು ಎಲ್ಲರಿಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ಒಂದು ಉಚಿತ ಸೌಲಭ್ಯ ಅಂದರೆ ಒಳ್ಳೆಯದು. ಅದಕ್ಕೆ ನಾವು ಇಲ್ಲಿ ಆಶಾ ಕಾರ್ಯಕರ್ತೆ ಲಕ್ಷ್ಮಿ ಮನೆ ಮನೆಗೆ ತೆರಳಿ ಸೋಂಕು ನಿಯಂತ್ರಣದ ಕುರಿತು ಜನರಿಗೆ ಮಾಹಿತಿ ನೀಡಲಾಗುತ್ತದೆ ಎಂದರು. ಬಂದು ಇಲ್ಲಿ ಹಾಕ್ತಾ ಇದೀವಿ. ಈ ಕೆಲವರಿಗೆಲ್ಲ ಕಣ್ಣುಗಳು ಕಾಣಿಸಲ್ಲ, ಕೆಲವರಿಗೆ ನಡೆಯಕ್ಕಾಗಲ್ಲ, ಅಂತವರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಸಬ್ ಸೆಂಟರ್ ಅಲ್ಲಿ ಹಾಕ್ತಾ ಇದೀವಿ ಸರ್. 45 ಇಯರ್ಸ್ ಆರೋಗ್ಯ ಅಧಿಕಾರಿ ಬೇಬಿ ಲಸಿಕೆ ಪಡೆಯುವವರ ಸಂಪೂರ್ಣ ಆರೋಗ್ಯ ತಪಾಸಣೆ ನಡೆಸಿ ನಂತರ ಲಸಿಕೆ ನೀಡಲಾಗುವುದು ಎಂದರು. ತೊಂದರೆಗಳು, ಅನಫೈಲಾಕ್ಸಿಸ್ ರಿಯಾಕ್ಷನ್ಸ್ ಏನೂ ಆಗಿಲ್ಲ, ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಸೊ ಬಂದವರೆಲ್ಲ ಮಾಸ್ಕ್ ಹಾಕೊಂಡು ಬಂದು ಇಲ್ಲಿ ವ್ಯಾಕ್ಸಿನೇಷನ್ ಹಾಕೋತಿದ್ದಾರೆ. ಬಂದವರಿಗೆಲ್ಲ ನಾವು ಬಿ ಪಿ ಮಾನಿಟರ್ ಮಾಡ್ತಿದ್ದೀವಿ, ಜಿ ಆರ್ ಬಿ ಎಸ್ ಚೆಕ್ ಮಾಡ್ತಿದ್ದೀವಿ. ಅವ್ರಿಗೇನಾದರೂ ಹಿಂದೆ ಏನಾದರೂ ಮೆಡಿಕಲ್ ಇಶ್ಯೂಸ್ ಇದೆಯಾ, ಅಂದರೆ ಆಸ್ತಮಾ ಇದೆಯಾ, ಏನಾದರೂ ಡ್ರಗ್ ಅಲರ್ಜೀಸ್ ಇದೆಯಾ, ಅದನ್ನು ನೋಡಿಕೊಂಡು ನಾವು ವ್ಯಾಕ್ಸಿನೇಷನ್ನ ಮಾಡ್ತಿದ್ದೀವಿ. ಇದು ಇಂಜೆಕ್ಷನ್ ಲಸಿಕೆ ಪಡೆದ ಮಹಿಳೆ ನಳಿನಿ ಹಾಗೂ ಮತ್ತೊಬ್ಬ ಫಲಾನುಭವಿ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮಸ್ಥರಿಗೆ ಲಸಿಕೆ ಹಾಕುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ವಯಸ್ಸು ನೋಡಿ ಅದು ಇಂಜೆಕ್ಷನ್ ಹಾಕ್ತಾರೆ,